हलो फ्रेंड्स वेलकम टू माय चैनल सो फ्रेंड्स इवत्तिन वीडियो ली ना निमेल्लारिगु बेबी के हॉस्पिटल बैगु एनेन पैक माडबेकु अंत तिळिसिकोड्ता इदीनि सो इदु कूड ओंदु तुंबा रिक्वेस्टेड वीडियो ತುಂಬಾ ಕಮೆಂಟ್ಸ್ ಬಂದಿತ್ತು ನನಗೆ ರಮ್ಯಾ ನೀವು ಹೇಗೆ ಬ್ಯಾಗ್ ಪ್ಯಾಕ್ ಮಾಡ್ತೀರಾ ಬೇಬಿಗೆ ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಸೊ ನಾನು ತುಂಬ ರಿಸರ್ಚ್ ಮಾಡಿ ಬೇರೆ ಯೂಟ್ಯೂಬ್ ವಿಡಿಯೋಸು ನೋಡಿ ಆಮೇಲೆ ಮನೆಯಲ್ಲೂ ಕೇಳಿಕೊಂಡು ಹಾಗೆ ಹಾಸ್ಪಿಟಲಲ್ಲೂ ಕೇಳಿಕೊಂಡು ಸೊ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ ಏನೇನು ಬೇಕು ಅಂತ ಸ್ವಲ್ಪ ಆದಷ್ಟು ಕಡಿಮೆನೇ ಪ್ಯಾಕ್ ಮಾಡಿ ಸುಮ್ಮನೆ ಎಲ್ಲಾನೂ ಪ್ಯಾಕ್ ಮಾಡ್ಕೊಂಡು ಹೋಗಬೇಡಿ ಯಾಕೆಂದರೆ ನಮ್ಮ ಹಾಸ್ಪಿಟಲಲ್ಲಿ ಫಸ್ಟ್ ಡೇಗೆ ಬೇಕಾಗಿರೋದೆಲ್ಲ ಕೊಡ್ತಾರೆ ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಸೆಕೆಂಡ್ ಡೇಯಿಂದ ಸೊ ಎಷ್ಟಾಗುತ್ತೆ ಅಷ್ಟು ಕಡಿಮೆನೇ ಪ್ಯಾಕ್ ಮಾಡಿದ್ದೀನಿ ನಾನು ತುಂಬ ಏನು ಪ್ಯಾಕ್ ಮಾಡಿಲ್ಲ ಅದು ಅಲ್ಲದೆ ಇವಾಗ ಕರೋನಾ ಎಲ್ಲ ಇರೋದ್ರಿಂದ ಪೇರೆಂಟ್ಸ್ಗಳನ್ನು ಕೂಡ ಜಾಸ್ತಿ ಅಲೋ ಮಾಡೋದಿಲ್ಲ ಇಬ್ಬರಿಗೆ ಅಲೋ ಮಾಡೋದು ಪೇಷಂಟು ಮತ್ತು ಹಸ್ಬೆಂಡ್ಗೆ ಅಷ್ಟೇ ಅಲೋ ಮಾಡ್ತಿರೋದ್ರಿಂದ ಸ್ವಲ್ಪ ಅವ್ರಿಗೆ ಚಂದು ನನಗೆ ಕೊಡಬೇಕಾದ್ರೂ ಅವ್ರಿಗೂ ಕಷ್ಟ ಆಗುತ್ತೆ ತುಂಬ ಜಾಸ್ತಿ ತೊಗೊಂಡು ಹೋಗ್ಬಿಟ್ರೆ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕಡಿಮೆ ತೊಗೊಂಡು ಹೋಗಬೇಕು ಅದಕ್ಕೆ ನಾನು ಕೂಡ ಹಾಗೆ ಪ್ಯಾಕ್ ಮಾಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಸೊ ಏನೇನು ಪ್ಯಾಕ್ ಮಾಡಿದ್ದೀನಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದ್ರ ಮೇಲೆ ಎಕ್ಸ್ಟ್ರಾ ನಿಮಗೆ ಇನ್ನೇನಾದರೂ ಬೇಕು ಅನ್ಸಿದ್ರೆ ನೀವು ಪ್ಯಾಕ್ ಮಾಡ್ಕೋಬೋದು ಫಸ್ಟು ನಾನು ಬೇಬಿಗೆ ತೋರಿಸ್ತಾ ಇದ್ದೀನಿ ಬೇಬಿದು ಏನೇನು ಪ್ಯಾಕ್ ಮಾಡಿದ್ದೀನಿ ಅಂತ ಸೊ ನನ್ನ ಮುಂದಿನ ವಿಡಿಯೋಲಿ ನಾನು ಮಾಮ್ಸ್ ಅಂದರೆ ನಾವು ನಮಗೆ ಏನೇನು ಪ್ಯಾಕ್ ಮಾಡ್ಕೋಬೇಕು ಅಂತ ನಾನು ಅದು ಮುಂದಿನ ವಿಡಿಯೋಲಿ ತೋರಿಸ್ತೀನಿ ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮಗೆ 35 ವಾರ ಆದಮೇಲೆ ಬ್ಯಾಗ್ನ ಪ್ಯಾಕ್ ಮಾಡಿ ಅದಕ್ಕಿಂತ ಮುಂಚೆ ಬೇಡ ಅಂತ ಅನಿಸುತ್ತೆ ಸೊ 35 ವಾರ ಆದಮೇಲೆ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಶಾಪಿಂಗ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ನಾನಿವತ್ತು ಆದಷ್ಟು ಎಲ್ಲ ನಾನು ಶಾಪಿಂಗೆಲ್ಲ ಫಸ್ಟ್ ಕ್ರೈಲೇ ಮಾಡಿದ್ದು ಸೊ ತುಂಬ ಜನ ನನಗೆ ಕಮೆಂಟ್ಸಲ್ಲೂ ಕೂಡ ಸಜೆಸ್ಟ್ ಮಾಡಿದ್ರಿ ಫಸ್ಟ್ ಕ್ರೈಲಿ ಚೆನ್ನಾಗಿರುತ್ತೆ ಅಂತ ಸೊ ಅಲ್ಲಿ ತೊಗೊಂಡಿದ್ದು ಬ್ಯಾಗು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಬ್ಯಾಗ್ ಅಂತೆಲ್ಲ ನೋಡಿ ಇದು ಬ್ಯಾಗ್ ಈ ರೀತಿಯಾಗಿದೆ ಸೊ ನಾನು ಈ ರೀತಿ ಬ್ಯಾಗಲ್ಲಿ ಪ್ಯಾಕ್ ಮಾಡಿರೋದು ಸೊ ಒಂದು ಕಡೆ ನಾನು ಫುಲ್ಲು ಬೇಬಿ ಬಟ್ಟೆಗಳು ಅದಕ್ಕೇನೇನು ಬೇಕು ಅದನ್ನೆಲ್ಲ ಇಟ್ಟಿದ್ದೀನಿ ನೆಕ್ಸ್ಟು ಇನ್ನೊಂದರಲ್ಲಿ ಟವಲು ಮತ್ತು ಅದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಇನ್ನೊಂದು ಕಡೆ ಇಟ್ಟಿದ್ದೀನಿ ಬೇಬಿ ನ್ಯೂ ಬೋರ್ನ್ ಬೇಬಿಗೆ ಬೇಕಾಗಿರೋದು ಇದು ಸೊ ಇದು ನ್ಯಾಪಿಸ್ ಇದು ಲಂಗೋಟ್ಸ್ ಅಂತಲೂ ಕರಿಬೋದು ಇದು ತೊಗೊಂಡಿದ್ದೀನಿ ನಾನು ಪ್ಯಾಕ್ ಆಫ್ 6 ತೊಗೊಂಡಿದ್ದೀನಿ ತುಂಬ ಸಾಫ್ಟಾಗಿದೆ ಇದು ಆದಷ್ಟು ಸಾಫ್ಟಾಗಿರೋ ಮೆಟೀರಿಯಲಲ್ಲಿ ತೊಗೊಳ್ಳಿ ಯಾಕೆಂದರೆ ಮನೆಯಲ್ಲೂ ಕೂಡ ನೀವು ರೆಡಿ ಮಾಡ್ಕೋಬೋದು ನಿಮ್ಮ ಹತ್ರ ಏನಾದರೂ ಹೊಲಿಗೆ ಮಿಷಿನ್ ಇದ್ದರೆ ನೀವು ರೆಡಿ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ನೀವು ರೆಡಿ ಕೂಡ ತೊಗೋಬೋದು ಸೊ ನಾನು ರೆಡಿ ತೊಗೊಂಡಿದ್ದು ಇದು ಪ್ಯಾಕ್ ಆಫ್ 6 ಇದು ತುಂಬ ಸಾಫ್ಟಾಗಿದೆ ಇದು ತೋರಿಸ್ತೀನಿ ನಾನು ನಿಮಗೆ ಒಂದು ಈಗ ಸದ್ಯಕ್ಕೆ 6 ತೊಗೊಂಡಿದ್ದೀನಿ ಏನಾದರೂ ನನಗೆ ಜಾಸ್ತಿ ಬೇಕಂದರೆ ಮನೆಯಿಂದ ಯಾರಾದರೂ ಡೈಲಿ ಒಬ್ಬರು ಬಂದೇ ಬರ್ತಾರೆ ಸೊ ಅವರು ತಂದು ಕೊಡ್ತಾರೆ ಸೊ ಅಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ ಯಾಕೆಂದರೆ ಮನೆಗೂ ಹಾಸ್ಪಿಟಲ್ಗೂ ತುಂಬ ದೂರ ಏನಿಲ್ಲ ಸೊ ಡೈಲಿ ಒಬ್ಬರು ಯಾರಾದರೂ ಬರ್ತಿರ್ತಾರೆ ಏನಾದರೂ ಎಕ್ಸ್ಟ್ರಾ ನಮ್ಗೆ ಬೇಕಂದರೆ ಕಾಲ್ ಮಾಡಿ ಹೇಳಿದ್ರೆ ಅವ್ರು ತಂದು ಕೊಡ್ತಾರೆ ಅದಕ್ಕೆ ಫಸ್ಟು ನಾನು 6 ಸಾಕು ಅಂತ ತೊಗೊಂಡಿದ್ದೀನಿ ಈ ರೀತಿಯಾಗಿ ಬರುತ್ತೆ ಅದು ಸೊ ನಾನು ಅಂದ್ಕೊಂಡಿರೋದು ಫಸ್ಟು ವೀಕಲ್ಲಿ ಡೈಪರ್ಸ್ಗಿಂತ ಇದು ಬೆಸ್ಟ್ ಅಂತ ಎಲ್ಲ ತುಂಬ ಜನ ಹೇಳಿದರು ಕಾಟನ್ದು ಅದಕ್ಕೆ ನಾನು ಫಸ್ಟು ವೀಕಲ್ಲಿ ಇದನ್ನು ಯೂಸ್ ಮಾಡೋಣ ಆಮೇಲೆ ಡೈಪರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಬಟ್ ನೋಡೋಣ ಹೇಗಾಗುತ್ತೆ ಅಂತ ಅದು ಬೇಬಿ ಸ್ಕಿನ್ ಮೇಲೆ ಎಲ್ಲಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ತುಂಬ ಸಾಫ್ಟಾಗಿದೆ ಮತ್ತು ಇದು ನ್ಯೂ ಬೋರ್ನ್ ಸೈಜು ಇದು ನಿಮಗೆ ಸೈಜ್ ಕೂಡ ಸಿಗುತ್ತೆ ಸೊ ನಾನು ತೊಗೊಂಡಿರೋದು ನ್ಯೂ ಬೋರ್ನು ಇಲ್ಲಿ ನಿಮಗೆ ತುಂಬ ಈಸಿಯಾಗಿ ಹಾಕೋದಕ್ಕೂ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ಯಾಟ್ರನ್ ಇದು ಈ ರೀತಿಯಾಗಿ ಬರುತ್ತೆ ಸೊ ಫಸ್ಟ್ ಇದು ಬೇಬಿದೆಲ್ಲ ಮೇಲೆ ಕಲರ್ಫುಲ್ ಆಗಿರುತ್ತೆ ಸೊ ನಿಮಗೆ ತುಂಬ ಕಲರ್ಸ್ ಜಾಸ್ತಿ ಸಿಗುತ್ತೆ ಪಿಂಕು ಬ್ಲೂ ಆ ರೀತಿಯೇ ನಾನು ತುಂಬ ಟ್ರೈ ಮಾಡಿದೆ ಸ್ವಲ್ಪ ಆದಷ್ಟು ಕಲರ್ ನ್ಯೂಟ್ರಲಲ್ಲಿ ತೊಗೊಳ್ಳೋಣ ಅಂತ ಬಟ್ ಪಿಂಕು ಬ್ಲೂ ಇದೇ ಜಾಸ್ತಿ ಸೊ ಆದಷ್ಟು ಅದೇ ಸಿಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ನೆಕ್ಸ್ಟ್ ಬಂದು
बेबी के हैट मत्ते मिटन्स मत्ते काल के बूटीस अदु अदु फुल सेट तगोंडिदीन नानु सो अदक्के मूर सेट इट्कोंडिदीनि मनेयल्लि एक्स्ट्रा इदे सो नानागले हेळ्दागे बेकंद्रे मनेयिंद कळिस्तारे अदक्के एष्टु आगुत्ते अष्टु कडिमेगे तगोळ्ळोण अंत तुंबा जास्ति तगोंडु होगोदेनु बेड ಇಲ್ಲಂದ್ರೆ ಮನೆಗೆ ಹೇಳಿದಾಗ ಅವರು ಸ್ವಲ್ಪ ಕಳಿಸೋದ್ರಿಂದ ಮೂರು ಸದ್ಯಕ್ಕೆ ಮೂರು ತಗೊಂಡಿದ್ದೀನಿ ಮೂರು ಪೇರು ನಿಮಗೆ ಫುಲ್ ಸೆಟ್ ಸಿಗುತ್ತೆ ನಿಮಗೆ ಫಸ್ಟ್ ಕ್ರೈಯಲ್ಲಿ ಫಸ್ಟ್ ಕ್ರೈಯಲ್ಲಿ ನಿಮಗೆ ಸ್ವಲ್ಪ ಎಲ್ಲ ಕಾಸ್ಟ್ಲಿನೇ ಪ್ರೈಸು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಆಗಿರುತ್ತೆ ನ್ಯೂ ಬಾರ್ನ್ ಬೇಬೀಸ್ಗೆ ಪ್ರೈಸ್ ಜಾಸ್ತಿ ಆದರೂ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಸಿಗುತ್ತೆ ನಿಮಗೆ ಸೊ ಫಸ್ಟ್ ನೋಡಿ ನ್ಯೂ ಬಾರ್ನ್ಗೆ ಸ್ವಲ್ಪ ಇದು ನ್ಯೂ ಬಾರ್ನ್ ಸೈಜ್ ಅಂತಲೇ ಇತ್ತು ನನಗನ್ಸುತ್ತೆ ಸ್ವಲ್ಪ ದೊಡ್ಡದಾಗಬಹುದು ಗೊತ್ತಿಲ್ಲ ಬಟ್ ನ್ಯೂ ಬಾರ್ನ್ ಸೈಜ್ ಇದೆಲ್ಲ ಕೈಗೆ ಮಿಟನ್ಸ್ ಅಂತ ಬೇಕೇ ಬೇಕು ಯಾಕೆಂದ್ರೆ ನನ್ನ ಕಜಿನ್ ದು ಪಾಪು ನೋಡಿದೆ ಅವಳು ಹುಟ್ಟಿದ ತಕ್ಷಣ ತುಂಬಾ ನೇಲ್ ತುಂಬಾ ಉಗ್ರಿರೋದ್ರಿಂದ ಮುಖಕ್ಕೆಲ್ಲ ಪರ್ಚ್ಕೊಳ್ಳೋದು ಜಾಸ್ತಿ ಇರುತ್ತೆ ಮಕ್ಕಳು ಸೋ ಮಿಟನ್ಸ್ ಬೇಕೇ ಬೇಕು ಆದಷ್ಟು ಮಿಟನ್ಸ್ ಯೂಸ್ ಮಾಡಬೇಕು ಮತ್ತೆ ಬೂಟೀಸ್ ಇದು ಸೋ ಇದೆ ರೀತಿ ಮೂರು ಪೇರ್ ತಗೊಂಡಿದ್ದೀನಿ ನಾನು ಒಂದು ಈ ಕಲರ್ ಸೆಕೆಂಡ್ ಇದು ಥರ್ಡ್ ಇದು ಇದಂತೂ ಇನ್ನ ನ್ಯೂ ಬಾರ್ನ್ ಗೆ ಸ್ವಲ್ಪ ದೊಡ್ಡದೇ ಅಂತ ಅನ್ಸುತ್ತೆ ನನಗೆ ಬಟ್ ನನಗೆ ಅಲ್ಲಿ ನೋಡಿದೆ ನ್ಯೂ ಬಾರ್ನ್ ಸೈಜ್ ಅಂತಲೇ ಇತ್ತು ನನಗೆ ಇಷ್ಟ ಆಯಿತು ಕಲರ್ ಎಲ್ಲ ತುಂಬ ಕ್ಯೂಟ್ ಕ್ಯೂಟ್ ಆಗಿದೆ ಮಕ್ಕಳು ಬಟ್ಟೆ ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಸರಿ ನೋಡ್ತಾ ಇದ್ದಾಗ ಅಯ್ಯೋ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಅನ್ಸುತ್ತೆ ನನಗೂ ಹಾಗೆ ಅನ್ನಿಸ್ತಾ ಇತ್ತು ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಹಾಗೆ ಇನ್ನೊಂದು ವಿಷಯ ಇದೆಲ್ಲ ನಾನು ತಗೊಂಡ ಮೇಲೆ ಡೆಟಲ್ ಹಾಕಿ ವಾಶ್ ಮಾಡಿ ಐರನ್ ಮಾಡಿ ಇಟ್ಟಿರೋದು ಸೋ ಹಾಗೆ ಡೈರೆಕ್ಟಾಗಿ ಹಾಕೋದಕ್ಕೆ ಹೋಗಬೇಡಿ ಇವಾಗ ಕರೋನಾ ಇರೋದು ಒಂದು ರೀಸನು ಮತ್ತೆ ಕರೋನಾ ಇಲ್ಲ ಅಂದ್ರೂ ಅಷ್ಟೇನೆ ಮಕ್ಕಳು ಬಟ್ಟೆಗಳನ್ನ ಫಸ್ಟ್ ಡೆಟಾಲ್ ಹಾಕಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತು ಮೊದಲಿಂದನೂ ನಮ್ಮ ಪೇರೆಂಟ್ಸ್ ಆದರೂ ಅಷ್ಟೇ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಬಾರ್ದು ಅಂತ ಹೇಳ್ತಿದ್ರು ನಮಗೂ ಹಾಗೆ ಹೇಳ್ತಿದ್ರಂತೆ ಸೊ ಯಾಕೆ ಅಂದರೆ ಬೇರೆಯವ್ರದ್ದು ಯಾರು ಯೂಸ್ ಮಾಡಿರ್ತಾರೆ ಅದನ್ನು ಫಸ್ಟು ಹಾಕ್ತಿದ್ರಂತೆ ಸೊ ಅದು ರೀಸನ್ ಇದೇನೆ ಯಾಕೆಂದರೆ ಫಸ್ಟು ಹೊಸ ಬಟ್ಟೆಯಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅದು ಕಲರಲ್ಲಿ ಅದರಿಂದ ಏನಾದರೂ ಮಕ್ಕಳು ಸ್ಕಿನ್ಗೆ ಏನಾದರೂ ಆಗುತ್ತೆ ಅಂತ ಸೊ ಬಟ್ ಇವಾಗ ಹೊಸ ಬಟ್ಟೆ ತೊಗೊಂಡು ನಾವು ಡೆಟಾಲ್ ಯೂಸ್ ಮಾಡಿ ವಾಶ್ ಮಾಡಿ ಯೂಸ್ ಮಾಡ್ತೀವಿ ಅಷ್ಟೇ ಡಿಫ್ರೆನ್ಸು ಅದು ಬಿಟ್ಟರೆ ಎರಡು ಸೇಮ್ ಇದೇನೆ ಎರಡು ಇಂಟೆನ್ಷನ್ ಸೇಮೇ ಬಟ್ ಆವಾಗ ಆ ರೀತಿ ಥಿಂಕ್ ಮಾಡ್ತಿದ್ರು ಸೊ ಇವಾಗ ನಾವು ಈ ರೀತಿ ಥಿಂಕ್ ಮಾಡ್ತೀವಿ ಅಷ್ಟೇ ನೆಕ್ಸ್ಟ್ ಬಂದು ಬೇಬಿನ ಸ್ವಾಡಲ್ ಮಾಡೋದಕ್ಕೆ ನಾನು ಇದು ತೊಗೊಂಡಿದ್ದೀನಿ ನಿಜವಾಗ್ಲೂ ತುಂಬ ಸಾಫ್ಟಾಗಿದೆ ಇದು ನಾನು ತುಂಬ ನಾನು ನೋಡಿ ನೋಡಿ ತೊಗೊಂಡಿದ್ದು ಇದು ಯಾಕೆಂದರೆ ಬೇಬಿಗೆ ಹಾಕಬೇಕಾದ್ರೆ ತುಂಬ ಸಾಫ್ಟಾಗಿರಬೇಕು ಇದು ಅದಕ್ಕೋಸ್ಕರ ಸೊ ತುಂಬ ಸಾಫ್ಟಾಗಿದೆ ಇದು ಮತ್ತು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಎರಡು ಸೆಟ್ ತೊಗೊಂಡಿದ್ದೀನಿ ಪಿಂಕ್ ಒಂದು ಬ್ಲೂ ಒಂದು ಸೊ ಪಿಂಕ್ ಒಂದು ಬ್ಲೂ ಒಂದು ತೊಗೊಂಡಿದ್ದೀನಿ ಗೊತ್ತಿಲ್ಲ ಯಾಕೆಂದರೆ ಬೇಬಿ ಯಾವುದನ್ನು ನಂಗೆ ಗೊತ್ತಿಲ್ಲ ಫಸ್ಟ್ ಡೇ ಮೇ ಬಿ ಅವರೇ ಡಾಕ್ಟರ್ಸ್ ಫಸ್ಟ್ ಡೇ ಮೇ ಬಿ ಹಾಸ್ಪಿಟಲ್ ಕೊಡೋದೇ ಹಾಕ್ತಾರೆ ಆದರೂ ಸೆಕೆಂಡ್ ಡೇಗೆ ಯೂಸ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದೀನಿ ಪಿಂಕ್ ಒಂದು ಬ್ಲೂ ಒಂದು ಸೊ ಹೀಗೆ ಹುಟ್ಟಿದ ಬೇಬಿಗಳದ್ದು ಕೈಯೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ದಂಗೆ ಸ್ವಾಡ್ಲಿಂಗ್ ಮಾಡಿದ್ರೆ ಯಾರಾದರೂ ಅದನ್ನು ಎತ್ಕೊಂಡ್ಬೇಕಾದ್ರೂ ಅಷ್ಟೇ ತುಂಬ ಈಸಿ ಆಗುತ್ತೆ ಮತ್ತು ಕೈಯೆಲ್ಲ ಆ ಕಡೆ ಈ ಕಡೆ ಬೀಳೋದೆಲ್ಲ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇದು ತುಂಬ ಕ್ಯೂಟ್ ಆಗಿದೆ ಇದು ಬ್ಲೂ ಕಲರು ಅಷ್ಟೇ ಇದೂ ಅಷ್ಟೇ ಸೊ ನೆಕ್ಸ್ಟ್ ಇದು ಕೂಡ ಅಷ್ಟೇ ಬೇಬಿ ಸ್ವಾಡ್ಲಿಂಗ್ಗೆ ಇದನ್ನು ಮಸ್ಲಿನ್ ಕ್ಲೋತ್ ಏನೋ ಅದು ಕರೀತಾರೆ ಸೊ ಏನೋ ಉಚ್ಚಾರಣೆ ತಪ್ಪಾಗಿದೆ ಸಾರಿ ಸೊ ಇದು ಅದು ಇದು ಕೂಡ ನಾನು ಪ್ಯಾಕ್ ಆಫ್ 3 ತೊಗೊಂಡಿದ್ದೀನಿ ಇದು ಇದು ಕೂಡ ಯೂಸ್ ಆಗುತ್ತೆ ಇದನ್ನು ಕೂಡ ಆದಷ್ಟು ಸಾಫ್ಟಾಗಿರೋದು ತೊಗೊಳ್ಳಿ ಇದು ಹುಡ್ಕೋದು ತುಂಬ ಕಷ್ಟ ತುಂಬ ಸಾಫ್ಟಾಗಿರೋದು ಬಟ್ ಫಸ್ಟ್ ಟ್ರೈಲ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೊ ಸದ್ಯಕ್ಕೆ ನಾನು ಹಾಸ್ಪಿಟಲ್ಗೆ ಇಟ್ಕೊಂಡಿದ್ದೀನಿ ಇದು ಇದು ಒಂದೇ ಇಟ್ಕೊಂಡಿದ್ದೀನಿ ಇದು ಎರಡು ಕಲರಲ್ಲಿ ಗೊತ್ತಿಲ್ಲ ನೋಡೋಣ ಯಾವ ಕಲರ್ ಅಂತ ಆವಾಗಲೇ ಹೇಳಿದೆ ನಾನು ನ್ಯಾಪಿಸ್ ಒನ್ ವೀಕ್ ನ್ಯಾಪಿಸ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಬೇಬಿ ಸ್ಕಿನ್ ತುಂಬ ಇದಿರುತ್ತೆ ಅಂತ ಆದರೂ ಒಂದು ಡೈಪರ್ಸ್ ಇಟ್ಕೊಂಡಿದ್ದೀನಿ ಸೊ ಇದು ಪ್ಯಾಂಪರ್ಸ್ ನ್ಯೂ ಬಾರ್ನ್ ಆ್ಯಕ್ಟಿವ್ ಬೇಬಿ ಡೈಪರ್ಸ್ ಇದು ಸೊ ಫಸ್ಟು ಟ್ರೈ ಮಾಡೋದಕ್ಕೆ ಅಂತ 24 ಡೈಪರ್ಸ್ ಇರೋದು ತೊಗೊಂಡಿದ್ದೀನಿ ಇದು ನನಗೆ ಚೆನ್ನಾಗಿ ಅನಿಸಿದ್ರೆ ಆಮೇಲೆ ಇದನ್ನೇ ತೊಗೋತೀನಿ ತುಂಬ ಕಡೆ ರಿವ್ಯೂಸಲ್ಲೆಲ್ಲ ನೋಡಿದ್ದೆ ನಾನು ಇದು ತುಂಬ ಚೆನ್ನಾಗಿದೆ ಅಂತ ಇತ್ತು ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ನಾನು ಇದು ನಿಮಗೆ ಮೆಡಿಕಲ್ ಸ್ಟೋರ್ ಎಲ್ಲ ಕಡೆ ಸಿಗುತ್ತೆ
ಸೊ ಯೂಸ್ ಮಾಡಿದ್ರೂ ಹಾಸ್ಪಿಟಲಿಂದ ಬರಬೇಕಾದ್ರೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಹಾಸ್ಪಿಟಲಿಂದ ಹೋಗಬೇಕಾದ್ರೆ ಊರಿಗೆ ಹೋಗಬೇಕು ಸೊ ಅದಕ್ಕೋಸ್ಕರ ಯೂಸ್ ಮಾಡಿದ್ರು ಅವಾಗ ಯೂಸ್ ಮಾಡೋದಕ್ಕಷ್ಟೇ ಅದು ನೆಕ್ಸ್ಟು ಬೇಬಿ ವೈಪ್ಸ್ ಬೇಬಿ ವೈಪ್ಸ್ ಕೂಡ ಅಷ್ಟೇ ನಾನು ಮದರ್ಸ್ ಪರ್ಸ್ ತೊಗೊಂಡಿದ್ದೀನಿ ಇದು ಯಾಕೆಂದರೆ ಪ್ಯಾರಾಬಿನ್ ಆಲ್ಕೋಹಾಲ್ ಫ್ರೀ ಹೈಪೋ ಅಲರ್ಜಿನಿಕ್ ಪಿ ಎಚ್ ಬ್ಯಾಲೆನ್ಸ್ಡ್ ತುಂಬ ಚೆನ್ನಾಗಿದೆ ಅಂತ ಇದು ರಿವ್ಯೂಸ್ ತುಂಬ ಚೆನ್ನಾಗಿದೆ ನಿಮಗೆ ಹಿಮಾಲಯನು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನಾ ರಿವ್ಯೂಸಲ್ಲಿ ಓದಿದೆ ಯಾಕೆಂದರೆ ಪ್ಯಾರಾಬಿನ್ ಫ್ರೀ ಆಲ್ಕೋಹಾಲ್ ಫ್ರೀ ಆಗಿರೋದ್ರಿಂದ ಸೊ ಇದು ತುಂಬ ತೊಗೊಂಡಿದ್ದೀನಿ ನಾನು ತುಂಬ ಪ್ಯಾಕೆಟ್ಸು ಬೇಕಾಗುತ್ತೆ ಅಂತ ಸದ್ಯಕ್ಕೆ ಹಾಸ್ಪಿಟಲ್ಗೆ ನಾನು ಒಂದು ತೊಗೊಂಡಿದ್ದೀನಿ 98% ಪ್ಯೂರ್ ವಾಟರ್ ಇದು ಮತ್ತು ಇದಕ್ಕೆ ಕೆಲವೊಂದಕ್ಕೆ ಬರೀ ಇಷ್ಟು ಮಾತ್ರ ಬಂದಿರುತ್ತೆ ಆವಾಗ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಇದಕ್ಕೆ ಎಕ್ಸ್ಟ್ರಾ ಇದು ಕೊಟ್ಟಿರೋದ್ರಿಂದ ಡ್ರೈ ಆಗೋ ಚಾನ್ಸಸ್ ಕೂಡ ಕಡಿಮೆ ಇದೆ ಸೊ ಅದಕ್ಕೆ ಇದು ಫುಲ್ ಒನ್ ಪ್ಯಾಕ್ ಇವಾಗ ಹಾಸ್ಪಿಟಲ್ಗೆ ತೊಗೊಂಡಿದ್ದೀನಿ ನೆಕ್ಸ್ಟು ಬೇಬಿ ಹಾಗೆ ಟವಲ್ ಟವಲ್ ಕೂಡ ಅಷ್ಟೇ ಆದಷ್ಟು ಸಾಫ್ಟಾಗಿರೋದು ತೊಗೊಳ್ಳಿ ಎಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಒಳ್ಳೆಯದು ಬೇಬಿ ಸ್ಕಿನ್ಗೆ ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಆದರೂ ತುಂಬ ಸಾಫ್ಟಾಗಿರೋದು ತೊಗೊಳ್ಳಿ ಇದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ ಇದು ಕೂಡ ಫಸ್ಟ್ ಕ್ರೈಯಲ್ಲೇ ತೊಗೊಂಡಿದ್ದು ಈಗ ಈ ಟವಲ್ ಕೂಡ ಟವಲ್ ಎರಡು ಮೂರು ತೊಗೊಂಡಿದ್ದೀನಿ ಸದ್ಯಕ್ಕೆ ಹಾಸ್ಪಿಟಲ್ಗೆ ಬಂದು ಇಟ್ಕೊಂಡಿದ್ದೀನಿ ನಾನು ತುಂಬ ಸಾಫ್ಟಾಗಿದೆ ಈ ಟವಲ್ಲು ನೆಕ್ಸ್ಟ್ ಇದು ಕ್ವಿಕ್ ಡ್ರೈ ಶೀಟ್ಸ್ ಬೆಡ್ ಪ್ರೊಟೆಕ್ಟರ್ ಅಂತ ಹೇಳ್ಬೋದು ಇದು ಇದು ಕೂಡ ಬೇಕು ಸೊ ಇದು ಆದಷ್ಟು ಬೇಕೇ ಬೇಕು ಯಾಕೆಂದರೆ ಮಕ್ಕಳು ಅವಾಗವಾಗ ಸುಸ್ಸು ಮಾಡೋದ್ರಿಂದ ಇದು ಕೂಡ ತುಂಬ ನೆಸೆಸಿಟಿ ಇದೆ ಮತ್ತು ಇದು ಕ್ವಿಕ್ಕಾಗಿ ಡ್ರೈ ಆಗುತ್ತೆ ಅಂತಿತ್ತು ಈ ಥರ ಶೀಟ್ಸ್ ನಾನು ಒಂದು ಮೂರ್ನಾಲ್ಕು ತೊಗೊಂಡಿದ್ದೀನಿ ಸದ್ಯಕ್ಕೆ ಹಾಸ್ಪಿಟಲ್ಗೆ ಒಂದು ಇಟ್ಕೊಂಡಿದ್ದೀನಿ ಇದು ಬೇಕಿಲ್ಲ ಅಂತ ಅನಿಸುತ್ತೆ ಮೇ ಬಿ ಅಲ್ಲೇ ಕೊಡ್ತಾರೆ ಅಂತ ಸೊ ನನಗೆ ಸರಿಯಾಗಿ ಗೊತ್ತಿಲ್ಲ ಅದಕ್ಕೋಸ್ಕರ ಒಂದು ಇಟ್ಕೊಂಡಿದ್ದೀನಿ ಯಾವುದಕ್ಕಾದರೂ ಬೇಕಾದರೆ ಅಂತ ಇದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ ಇದನ್ನು ಆದಷ್ಟು ನೋಡಿಬಿಟ್ಟು ಸಾಫ್ಟಾಗಿರೋದು ತೊಗೊಳ್ಳಿ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಇದು ಮತ್ತು ಇದನ್ನು ವಾಶ್ ಕೂಡ ಮಾಡ್ಬೋದು ಸೊ ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಟಿರೋದಿದ್ದು ನೆಕ್ಸ್ಟ್ ಬಂದು ಬೇಬಿದು ಕ್ಲೋತ್ಸ್ ಸೊ ಇದು ಶಾಪಿಂಗ್ ಮಾಡಬೇಕಾ ನಂಗೆ ತುಂಬ ನನಗೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡಬೇಕಂತ ಇಷ್ಟ ಇತ್ತು ಬೇಬಿದು ಬಟ್ಟೆಗಳು ಬಟ್ ಅದಾಗಲಿಲ್ಲ ಸೊ ಏನು ಮಾಡೋದಕ್ಕಾಗಲಿಲ್ಲ ಆನ್ಲೈನಲ್ಲೇ ಮಾಡಿದೆ ನಾನು ತೋರಿಸ್ತೀನಿ ನಾನು ನಿಮಗೆ ನಾನು ಈ ರೀತಿದ್ದು ಮೂರ್ನಾಲ್ಕು ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಹಾಸ್ಪಿಟಲ್ಗೆ ಬೇಬಿ ಏನಾದರೂ ಸುಸ್ಸು ಮಾಡಿದ್ರೆ ಚೇಂಜ್ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರ ಒಂದು ಮೂರ್ನಾಲ್ಕು ಇಟ್ಕೊಂಡಿದ್ದೀನಿ ಸಾಕು ಅನಿಸುತ್ತೆ ಬೇಕಂದರೆ ಮತ್ತೆ ನಾನು ಹೇಳಿದಾಗೆ ಮನೆಗೆ ಹೇಳ್ಬಿಟ್ಟು ತರಿಸ್ಕೊಂಡ್ರಾಯ್ತು ಸೊ ಇದು ತುಂಬ ನ್ಯೂ ಬಾರ್ನ್ ಸೈಜು ತುಂಬ ಕ್ಯೂಟಾಗಿದೆ ಇದಕ್ಕೇನಿಲ್ಲ ಸೊ ಇದನ್ನು ಒನ್ ಸೀಸ್ ಅಂತ ಹೇಳ್ತಾರೆ ಈ ರೀತಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತು ಇಲ್ಲಿ ಓಪನ್ ಮಾಡಿ ನಿಮಗೆ ಡೈಪರ್ ಹಾಕೋದಕ್ಕೆಲ್ಲ ಈಸಿ ಇದೆ ಸೊ ಆದಷ್ಟು ಒಂದು ಒನ್ ಮಂತ್ ತನಕ ಈ ಥರದ್ದು ಯೂಸ್ ಮಾಡೋದು ಚೆನ್ನಾಗಿರುತ್ತೆ ತುಂಬ ಕ್ಯೂಟಾಗಿದೆ ತುಂಬ ಚಿಕ್ಕ ಚಿಕ್ಕದಾಗಿದೆ ನೋಡೋ ತಕ್ಷಣನೇ ಏನೋ ಒಂಥರ ಫೀಲ್ ಆಗುತ್ತೆ ಅದು ಹೇಳೋದಕ್ಕಾಗೋದಿಲ್ಲ ಸೊ ಕೈ ಬಂದ ತಕ್ಷಣ ಒಂಥರ ಬೇರೆ ಥರ ಫೀಲಿಂಗ್ ಅನಿಸುತ್ತೆ ಇದು ಕೂಡ ಅಷ್ಟೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ನಾನು ಇದೆಲ್ಲ ನ್ಯೂ ಬಾರ್ನ್ ಸೈಜು ಸೊ ಇದು ಕೂಡ ಅಷ್ಟೇ ಬ್ಲೂ ಪಿಂಕ್ ಎಲ್ಲ ತೊಗೊಂಡಿದೆ ಪಿಂಕ್ ಸ್ವಲ್ಪ ವಾಶ್ ಮಾಡಬೇಕಾದ್ರೆ ಸೈಡಲ್ಲಿ ಸ್ವಲ್ಪ ಬೇರೆ ಡ್ರೆಸ್ದು ಕಲರ್ ಆಯಿತು ಅದು ಸದ್ಯಕ್ಕೆ ಹಾಸ್ಪಿಟಲ್ಗೆ ತೊಗೊಂಡಿಲ್ಲ ಇಟ್ಟಿದ್ದೀನಿ ಆದರೆ ಅದು ಸೊ ಇದು ಒಂದು ಎರಡು ಮೂರು ಸೊ ಆಲ್ಮೋಸ್ಟ್ ಮೂರು ಸೇಮೇ ನಂಗೆ ಈ ಕಲರ್ ಕೂಡ ತುಂಬ ಇಷ್ಟ ಆಯಿತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂದರೆ ಬೇಬೀಸ್ಗೆ ತುಂಬ ಚೆನ್ನಾಗಿರುತ್ತೆ ಎರಡು ಟೀ ಶರ್ಟ್ ಕೂಡ ಇಟ್ಕೊಂಡಿದ್ದೀನಿ ಸೊ ಇದು ಅದಕ್ಕಿಂತ ಚಿಕ್ಕದು ಸೊ ಅದಕ್ಕೆ ಇಟ್ಕೊಂಡಿದ್ದೀನಿ ಕೆಳಗಡೆ ನಮ್ಗೆ ಇಷ್ಟ ಏನು ನಿಮಗೆ ಪ್ಯಾಂಟ್ ಏನು ಬೇಕಾದರೂ ಹಾಕ್ಬೋದು ಸೊ ಇದು ಇಟ್ಕೊಂಡಿದ್ದೀನಿ ಎರಡು ಇದೆಲ್ಲ ಇದು ಕೂಡ ಎಲ್ಲ ಫಸ್ಟ್ ಟೈಲೇ ಬೇಬಿ ಹಗ್ ಬ್ರ್ಯಾಂಡ್ ಇದು ಇದು ಬೇಬಿ ಯೋಯ್ ಬೇಬಿ ಯೋಯ್ ಬ್ರ್ಯಾಂಡ್ದು ಫಸ್ಟ್ ತೋರಿಸಿದ್ದು ಇದು ಬೇಬಿ ಹಗ್ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲು ಸೊ ಇದನ್ನು ಮನೆಗೆ ಹೋಗಬೇಕಾದ್ರೆ ಮನೆಗೆ ಬರಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ ಇದು ಕೂಡ ನ್ಯೂ ಬಾರ್ನ್ ಸೈಜೇ ಬಟ್ ಇದು ನ್ಯೂ ಬಾರ್ನ್ಗೆ ಸ್ವಲ್ಪ ದೊಡ್ಡದಂತ ನಂಗೆ ಅನಿಸುತ್ತೆ ಸೊ ಮನೇಲೂ ಅಮ್ಮ ಎಲ್ಲ ನ್ಯೂ ಬಾರ್ನ್ಗೆ ಸ್ವಲ್ಪ ದೊಡ್ಡದೇನೆ ಅಂತ ಹೇಳ್ತಾಯಿದ್ರು ಇದು ಕೂಡ ತುಂಬ ಚೆನ್ನಾಗಿದೆ ಫುಲ್ ಓಪನ್ ಮಾಡ್ಬೋದು ನೀವು
ಡೈಪರ್ ಎಲ್ಲ ಹಾಕೊಳ್ಳೋದಿಕ್ಕೆ ಈಜಿ ಈ ತರ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇವಾಗ ಸ್ವಲ್ಪ ಈ ಕಡೆ ಶೆಕೆನೂ ಇಲ್ಲ ಈ ಕಡೆ ತುಂಬಾ ಚಳಿನೂ ಇಲ್ಲ ಮಳೆಗಾಲ ಇರೋದ್ರಿಂದ ಈ ತರದ್ದು ಚೆನ್ನಾಗಿರುತ್ತೆ ಮತ್ತೆ ಇದು ಕೂಡ ಪ್ಯೂರ್ ಕಾಟನ್ ಇದು ಮತ್ತೆ ಕಾಲ್ಗೂ ಕೂಡ ಇದು ಬಂದಿದೆ ಮತ್ತೆ ಫುಲ್ ಕೈಗೆಲ್ಲ ಹಾಕಬಹುದು ಈ ಚಂದು ಸೆಲೆಕ್ಷನ್ ಇದು ಕೆಉಡಿ ಕೂಡ ಇದೆ ಆ ಮಕ್ಕಳ ಆ ಬೇಬಿಗೆ ಏನೋ ಗೊತ್ತಿಲ್ಲ ಇಷ್ಟೇ ಇರುತ್ತೆ ಉಡ್ತಾಗ ಅದು ನಾನು ಫಸ್ಟ್ ನನ್ನ ಕಸಿನ್ ನೋಡಿದಾಗ ಫಸ್ಟ್ ನೋಡಿ ಇಷ್ಟೇ ಇದೆ ಅಂತ ಹೇಳ್ತಾ ಇದ್ದೆ ಅವಳಿಗೆ ಸೋ ಈ ಹುಟ್ಟಿನ ಮಕ್ಕಳು ಫಸ್ಟ್ ಒನ್ ಟೂ ಮಂತ್ಸ್ ಅಷ್ಟೇ ಇರುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಇದು ಮೇಬಿ ಸ್ವಲ್ಪ ದೊಡ್ಡದೇ ಆಗುತ್ತೆ ನೆಕ್ಸ್ಟ್ ಈ ರೀತಿ ವಾಷಿಂಗ್ ಕ್ಲೋತ್ಸ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೇನಾದರೂ ಬೇಕಾದರೆ ಇದು ಕೂಡ ನಾನು ಪ್ಯಾಕ್ ಆಫ್ ಸಿಕ್ಸ್ ಏನೋ ಇತ್ತು ಅದು ತೊಗೊಂಡಿದ್ದು ಇದು ಕೂಡ ಆದಷ್ಟು ಸಾಫ್ಟ್ ಆಗಿರುತ್ತೆ ತಗೊಳ್ಳಿ ಯಾಕೆಂದರೆ ಬೇಬಿ ಸ್ಕಿನ್ನು ತುಂಬ ಸ್ಮೂತ್ ಇರೋದ್ರಿಂದ ಆದಷ್ಟು ಎಲ್ಲ ಸಾಫ್ಟ್ ಕಾಟನ್ ತೊಗೊಳ್ಳಿ ಈ ಥರದ್ದು ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಬೇಬಿ ಸ್ಕಿನ್ ಕೇರು ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಸೆಬಾಮೆಡ್ ಫಸ್ಟ್ ಟ್ರೈ ಮಾಡ್ತಿದ್ದೀನಿ ನಾನು ಸೊ ಸೆಬಾಮೆಡ್ ನಮಗೆ ಫಸ್ಟು ಹಾಸ್ಪಿಟಲಿಂದನೇ ಕ್ಲೌಡ್ ನೈನಿಂದ ಕೊಟ್ಟಿದ್ರು ಎಲ್ಲ ಸ್ಯಾಂಪಲ್ಸು ಈಗ ಸದ್ಯಕ್ಕೆ ಅದನ್ನೇ ಇಟ್ಕೊಂಡಿದ್ದೀನಿ ಬಟ್ ಬೇರೆ ದೊಡ್ಡದು ತೊಗೊಂಡಿದ್ದೀನಿ ಸೆಬಾಮೆಡ್ ಚೆನ್ನಾಗಿತ್ತು ಅಂತ ರಿವ್ಯೂಸ್ ಎಲ್ಲ ಇತ್ತು ಫಸ್ಟು ಒಂದು ಸೆಟ್ ನಮಗೆ ಹಾಸ್ಪಿಟಲಿಂದ ಪ್ಯಾಕೇಜ್ ತೊಗೊಂಡಾಗಲೇ ಕೊಟ್ಟಿದ್ರು ಸೊ ಇವಾಗ ಸದ್ಯಕ್ಕೆ ಅಷ್ಟು ಸಾಕು ಅನಿಸುತ್ತೆ ಇಟ್ಕೊಂಡಿದ್ದೀನಿ ಮೇ ಬಿ ಗೊತ್ತಿಲ್ಲ ಅಲ್ಲಿ ಯೂಸ್ ಆಗುತ್ತಾ ಇಲ್ವಾ ಅಂತ ಬಟ್ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ಬೇಕಾದರೆ ಅಂತ ಫುಲ್ ಕ್ರೀಮು ಮತ್ತು ಸೋಪು ಎಲ್ಲ ಇದೆ ಇದರಲ್ಲಿ ರ್ಯಾಶ್ ಕ್ರೀಮು ಎಲ್ಲ ಇದೆ ಫುಲ್ ಒನ್ ಸೆಟ್ ಕೊಟ್ಟಿದ್ದಾರೆ ಸೊ ಇದರಲ್ಲೂ ಕೂಡ ಅಷ್ಟೇ ಫುಲ್ ಒನ್ ಸೆಟ್ ಇದೆ ನಾನು ಕೂಡ ಸೆಬಾಮೆಡೆ ತೊಗೊಂಡಿದ್ದೀನಿ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜು ಇದು ಫಸ್ಟು ಇವಾಗ ಸದ್ಯಕ್ಕೆ ಯೂಸ್ ಮಾಡೋದಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ ಹಾಸ್ಪಿಟಲ್ಗೆ ಇಟ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಫ್ರೆಂಡ್ಸ್ ಇಷ್ಟು ಸಾಕು ಅಂತ ಅನಿಸುತ್ತೆ ಬೇಬಿಗೆ ಇನ್ನೇನು ಇನ್ನು ಬೇರೆದೆಲ್ಲ ಹಾಸ್ಪಿಟಲಿಂದನೇ ನಮಗೆ ಕೊಡ್ತಾರೆ ನಾನು ಆವಾಗಲೇ ಹೇಳಿದಾಗೆ ಫಸ್ಟ್ ಡೇಗೆ ಏನೇನು ಬೇಕದೆಲ್ಲ ಹಾಸ್ಪಿಟಲಿಂದನೇ ಸಿಗುತ್ತೆ ಸೊ ಸೆಕೆಂಡ್ ಡೇಯಿಂದ ಅಷ್ಟೇ ನಾವು ತೊಗೊಂಡೋಗಿರೋದು ಯೂಸ್ ಮಾಡಬೇಕಾಗಿರೋದು ಸೊ ಇಷ್ಟು ಸಾಕು ಅನಿಸುತ್ತೆ ಇನ್ನೇನಾದರೂ ಬೇಕಾದ್ರೆ ನಾನು ಆವಾಗಲೇ ಹೇಳಿದಾಗೆ ಮನೆಯಿಂದ ಯಾರಾದರೂ ಬಂದೇ ಬರ್ತಾರೆ ಸೊ ಅವ್ರ ಹತ್ರ ತರಿಸ್ಕೊಬೋದು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಇಟ್ಕೊಳ್ಳಿ ತುಂಬ ಜಾಸ್ತಿ ಇಟ್ಕೊಂಡ್ರೆ ಮತ್ತೆ ಅಲ್ಲಿಂದ ತರಬೇಕಾಗತ್ತೆ ಮತ್ತು ನಮ್ಮ ಹಾಸ್ಪಿಟಲ್ಗೆ ತೊಗೊಂಡೋಗೋದೆಲ್ಲ ಇವಾಗ ಮತ್ತೆ ವಾಶ್ ಮಾಡಬೇಕಾಗಿರೋದ್ರಿಂದ ಸೊ ಆದಷ್ಟು ಕಡಿಮೆ ಇಟ್ಕೊಳ್ಳಿ ನಾರ್ಮಲ್ ದಿನಗಳಾಗಿದ್ದರೆ ವಾಶ್ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಇವಾಗಂತೂ ಎಲ್ಲ ವಾಶ್ ಮಾಡಲೇಬೇಕು ಸೊ ಅದರಿಂದ ಆದಷ್ಟು ಕಡಿಮೆ ಇಟ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಅವಾಗ ನಿಮಗೂ ಕೂಡ ಸುಲಭ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ಮಾಮ್ಸ್ಗೆ ಏನು ಬೇಕು ಏನು ಪ್ಯಾಕ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ